ಸುಖವಾದ ದಿನ ಈದ್ ಮಿಲಾದ್, ಮನುಕುಲದ ಬೆಳಕು, ಮಹಮ್ಮದ್ ಪೈಗಂಬರವರ ಜನ್ಮದಿನಾಚರಣೆ ಲಿಂಗಸೂರಿನಲ್ಲಿ. ಲಿಂಗಸೂರು ತಾಲೂಕಿನ ಸ್ಥಳೀಯ ಮುಸ್ಲಿಂ ಸಮುದಾಯದವರು ಪ್ರತಿ ವರ್ಷದಂತೆ ಈ ವರ್ಷವೂ ಮನುಕುಲದ ಬೆಳಕು, ಮಹಮ್ಮದ್ ಪೈಗಂಬರವರ ಪವಿತ್ರವಾದ ಜನ್ಮದಿನಾಚರಣೆಯನ್ನು ಮುಸ್ಲಿಂ ಸಮುದಾಯವು ಕರಡಕಲ್ ಜಾಮಿಯಾ ಮಸೀದಿ ದರ್ಗಾದಿಂದ ಹಜರತ್ ಮಹಮ್ಮದ್ ಪೈಗಂಬರವರ ಜನ್ಮದಿನದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಶಾಂತಿಯುತವಾಗಿ ಕರಡಕಲ್ಲಿನ ಜಾಮಿಯಾ ಮಸೀದಿ ದರ್ಗಾದಿಂದ ಮೆರವಣಿಗೆ ಮುಖ್ಯ ಬೀದಿ ಮುಖಾಂತರ ಸಂಚರಿಸುತ್ತಾ ಹಾಗೂ ಲಿಂಗಸೂರಿನಲ್ಲಿಯ ರಾಜಭಕ್ಷ ದರ್ಗಾದಿಂದ ಸಂಚರಿಸುತ್ತಾ ಲಿಂಗಸೂರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ಪಟ್ಟಣದ ಪ್ರಮುಖ ಕೇಂದ್ರ ಬಿಂದುವಾದ ಗಡಿಯಾರ ಚೌಕ ಹಾಗೂ ಹೊಸ ಬಸ್ ನಿಲ್ದಾಣದ ಚೌಕದವರೆಗೆ ಸಾಗಿ ಮರಳಿ ಗಡಿಯಾರ ಚೌಕ, ರಾಜಭಕ್ಷ ದರ್ಗಾ ಹಾಗೂ ಕರಡಕಲ್ ಗ್ರಾಮದ ಜಾಮಿಯಾ ಮಸೀದಿ ದರ್ಗಾದವರೆಗೆ ಮೆರವಣಿಗೆಯಲ್ಲಿ ಮುಸ್ಲಿಂ ಸಮುದಾಯದ ಜನಾಂಗದವರು ಘೋಷಣೆ ಮೂಲಕ ಹಜರತ್ ಮಹಮ್ಮದ್ ಪೈಗಂಬರವರ ವಚನಗಳ ತತ್ವಗಳನ್ನು ಅರಬ್ಬಿ ತತ್ವ ಸಿದ್ಧಾಂತ ಹಿತನುಡಿಗಳ ಪ್ರಚಾರ ಕಾರ್ಯ ಕೈಗೊಂಡು ಪವಿತ್ರವಾದ ಜನ್ಮದಿನವನ್ನು ಸಂತೋಷಭರಿತವಾಗಿ ಆಚರಣೆಯಲ್ಲಿ ಹಿಂದೂ ಮುಸ್ಲಿಮರು ಭೇದ ಭಾವ ಮಾಡದೆ ಸೌಹಾರ್ದತೆಯೊಂದಿಗೆ ಉಭಯ ಕುಶಲೋಪರಿ ಮಾಡುತ್ತಾ ಶಾಂತಿಯುತವಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದರು. ನಂತರ ಮಧ್ಯಾಹ್ನ ಮುಸ್ಲಿಂ ಸಮುದಾಯದ ಮುಖಂಡರು ಮಸೀದಿಗಳಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದರಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದ ಮುಸ್ಲಿಂ ಜನಾಂಗದವರು ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಾಹನ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಜನಾಬ್ ಖಾದರ್ ಪಾಷಾ, ಅನೀಸ್ ಪಾಷಾ, ಮೊಹಮ್ಮದ್ ರಫಿ ಪುರಸಭೆ ಮಾಜಿ ಅಧ್ಯಕ್ಷರು ಎಂ ಡಿ ರೌಫ್, ಗ್ಯಾರಂಟಿ ಪುರಸಭೆ ಸದಸ್ಯರು ಖಾಲಿದ್ ಚಾವುಸ್, ಕಾಜಾ ಹುಸೇನ್, ಜಿಲಾನಿ ಪಾಷಾ, ಕರ್ವಿ ಅಧ್ಯಕ್ಷರು ಬಾಬಾ ಜಾನಿ, ಡಾಕ್ಟರ್ ಶಾಮಿದ್ ಅಲಿ ಕರಡಕಲ್, ಅಮೀನಾ ಸಾಬ್, ಹುಸೇನ್ ಸಾಬ್ ದರ್ಗಾ ಕರಡಕಲ್ ತಾಲೂಕು ಮಟ್ಟದಲ್ಲಿ ಮುಸ್ಲಿಂ ಸಮುದಾಯದ ಹಿರಿಯರು, ಮುಖಂಡರು, ಮಕ್ಕಳು, ಯುವಕರು ಹಾಗೂ ಸಂಘ ಸಂಸ್ಥೆಗಳ ಸಂಘಟನೆಗಳ ಮುಖಂಡರು, ಪದಾಧಿಕಾರಿಗಳು, ಗುರು ಹಿರಿಯರು, ಮೆರವಣಿಗೆಯಲ್ಲಿ ಇನ್ನಿತರರು ಭಾಗವಹಿಸಿದ್ದರು. ಪೊಲೀಸ್ ಇಲಾಖೆಯು ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮುಖಂಡರುಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ವರದಿ ಶಾಮಿದ್ ಅಲಿ ಕರಡಕಲ್, ಕಿಷ್ಕಿಂದ ಟಿವಿ ಚಾನೆಲ್, ತಾಲೂಕು ವರದಿಗಾರ, ಲಿಂಗಸೂರು.